ವರ್ಷದಲ್ಲಿ ನನ್ನ ರಿಪೋರ್ಟ್ ಕಾರ್ಡ್ ನಿಮಗೆ ನಾನು ಕೊಡಲೇಬೇಕಾಗುತ್ತದೆ. ನಿಮಗೆಲ್ಲ ಗೊತ್ತಿದೆ 2013 ರಲ್ಲಿ ಆಡಿರತಕ್ಕಂತ ಮಾತುಗಳು 2004 ರಲ್ಲಿ ಆಡಿರತಕ್ಕಂತ ಮಾತುಗಳು 2018 ರಲ್ಲಿ ಆಡಿರತಕ್ಕಂತ ಮಾತುಗಳು ಇವೆಲ್ಲ ನಿಮ್ಮ ಎದುರುಗಡೆನೇ ಇದ್ದಾವೆ. ವಿಶೇಷವಾಗಿ 2018 ರಿಂದ 23 ರ ಒಂದು ವರದಿ ಕೂಡ ನಾನು ಒಪ್ಪಿಸಬೇಕಾಗುತ್ತದೆ. ನಿಮಗೆ ಒಂದು ಮಾತನ್ನ ನಾನು ಹೇಳಬೇಕಂದ್ರೆ ನಾನು ಯಾವುದನ್ನ ಆಡಿದ್ದೆ ಅದನ್ನ ಸಂಪೂರ್ಣ ಮಾಡಿದಿನಿ. ಈ ಉದಾಹರಣೆಗೆ ನಾನು ಬರುಕಿಂತಲೂ ಪೂರ್ವದಲ್ಲಿ ಮುಳವಾಡ ನೀರಾವರಿ ಈ ಸ್ಕೀಮ್ ಅನ್ನು ಈ ಭಾಗಕ್ಕೆ ಜಾರಿ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಒಂದು 10 ಕಿಲೋಮೀಟರ್ ಕೆನಾಲ್ ಹಟ್ಟಿಲ್ಲ ಅಂತ ಹೇಳಿ 72,000 ಎಕರೆಗೆ ನೀರಾವರಿ ಆಗತಕ್ಕಂತ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ನಾನು ಕೊಟ್ಟ ಮಾತಿನಂತೆ 2007 ರಲ್ಲಿ ಇವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾದಂತ ಖರ್ಗೆ ಸಾಹೇಬರು ನೀರಾವರಿ ಮಂತ್ರಿ ಇದ್ದಾಗ ಆ 0-10 ಕೆನಾಲ್ ಅನ್ನ ಸಂಪೂರ್ಣ ಮಾಡಿ ಆ 70,000 ಎಕರೆಗೆ ನೀರಾವರಿ ಮಾಡಿರತಕ್ಕಂತದ್ದು ನಿಮ್ಮೆಲ್ಲರ ಆಶೀರ್ವಾದದ ಕೃಪೆ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲು ಮುಳವಾಡ ಪ್ರಾರಂಭ ಆಗಿದ್ದು ಬಸವನ ಭಾಗ್ಯವಾಡಿಯ ಕ್ಷೇತ್ರದಲ್ಲಿ, ಮತ್ತು ಬಸವನ ಭಾಗ್ಯವಾಡಿ ಕ್ಷೇತ್ರದ ಕೊಡುಗೆ ಎಷ್ಟಪ್ಪ ಅಂತ ಹೇಳಿದ್ರೆ ಇವತ್ತು ಬರೇ ಬಿಜಾಪುರ ಒಂದೇ ಅಲ್ಲ, ಇವತ್ತು ಗುಲ್ಬರ್ಗ ಇರಬಹುದು, ಯಾದಗಿರಿ ಇರಬಹುದು, ರಾಯಚೂರು ಇರಬಹುದು, ಇಲ್ಲಿಗೆ ಏನಾದರೂ ನೀರು ಹೋಗ್ತಾ ಇದ್ರೆ ಅದು ಬಳೂತಿ ಪುಣ್ಯ, ಹಣಮಾಪುರ ಪುಣ್ಯ, ಮಸೂತಿ ಪುಣ್ಯ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆಗೆ ನೀರು ಹೋಗ್ಬೇಕಾದ್ರೆ ಬಸವನ ಬಾಗೇವಾಡಿ ತಾಲೂಕು ಬಹಳ ತ್ಯಾಗ ಮಾಡಿದೆ. ಆ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ನಾನು ಹೇಳ್ತೀನಿ, ನೀವು ಹೇಳ್ತಾ ಇದ್ದೀರಿ, ಅದರ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆದ್ರೆ ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ತೀನಿ, ಬರ್ತಕ್ಕಂತ 2023 ರಲ್ಲಿ ನೀವೇನಾದ್ರೂ ಕಾಂಗ್ರೆಸ್ಸಿಗೆ ಅಧಿಕಾರಕ್ಕೆ ತರ್ತೀರಂತಕ್ಕಂತ ಆಶಾಭಾವನೆ ನನ್ನ ಮನಸ್ಸಿನಲ್ಲಿದೆ. ಅದು ತಂದಿದ್ದೆ ಆದ್ರೆ ಇಡೀ ಬಿಜಾಪುರ ಜಿಲ್ಲೆ ಬಂಜರು ಭೂಮಿ ಹೋಗಿ ಬಂಗಾರದ ಕಡ್ಡಿ ಆಗ್ತದೆ ಅಂತೇಳಿ ನಾನು ಹೇಳಬೇಕಾಗ್ತದೆ. ಆ ಕೆಲಸಕ್ಕೂ ಕೂಡ ಇವತ್ತು ನಾವು ಅಣಿಯಾಗಿದ್ದೀವಿ. ಇವತ್ತು ನಾನು